ಹಾವೇರಿ ಜಿಲ್ಲೆಯಲ್ಲಿ ಎಲ್ಲೆಡೆ ಮತದಾನ ಬಿರುಸಿನಿಂದ ಸಾಗಿದೆ. ಮತದಾರರು ಉತ್ಸಾಹದಿಂದ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. ಆದರೆ ಮತಗಟ್ಟೆ ಬಳಿ ಚೀಟಿ ಕೊಡಲು ಕುಳಿತಿದ್ದ ಕಾರ್ಯಕರ್ತರ ಬಳಿ ಆಂಜನೇಯನ ಅವತಾರವಾಗಿರುವ ಕೆಂಪು ಮಂಗವೊಂದು ಬಂದು ಕುಳಿತುಕೊಂಡ ಅಪರೂಪದ ಘಟನೆ ನಡೆದಿದೆ. ಮತಗಟ್ಟೆ ಬಳಿ ಇದ್ದ ಕಾರ್ಯಕರ್ತರ ಬಳಿ ಬಂದ ಮಂಗನಿಗೆ ಅಲ್ಲಿದ್ದ ಕಾರ್ಯಕರ್ತರು ಬದಾಮಿ ಹಾಲು ಕುಡಿಸಿ ಮಾನವೀಯತೆ ಮರೆತಿದ್ದಾರೆ. ಬಹುಶಃ ಬಿಸಿಲಿನ ಜಳದಿಂದ ಬಳಲಿದ್ದ ಮಂಗಣ್ಣ ನೀರು ಅರಸಿಕೊಂಡು ಬಂದಿದ್ದ ಎನ್ನಲಾಗಿದೆ. ಬಜರಂಗಿ ತಮ್ಮ ಬಳಿ ಬಂದಿದ್ದಕ್ಕೆ ಖುಷಿ ವ್ಯಕ್ತಪಡಿಸಿದ ಕಾರ್ಯಕರ್ತರು ಅದಕ್ಕೆ ಬಾದಾಮಿ ಹಾಲು ಕುಡಿಸಿ ಮತ್ತಷ್ಟು ಖುಷಿಪಟ್ಟಿದ್ದಾರೆ. ನಂತರ ಅಲ್ಲಿದ್ದ ಇನ್ನೊಂದು ಮಂಗನಿಗೂ ಬಾದಾಮಿ ಹಾಲಿನ ಬಾಟಲ್ ನೀಡಿದ್ದಾರೆ. ಬಾದಾಮಿ ಹಾಲಿನ ಬಾಟಲ್ ಕೈಗೆ ಸಿಗುತ್ತಿದ್ದಂತೆ ಕೋತಿ ಫುಲ್ ಖುಷಿಯಿಂದ ಬಾದಾಮಿ ಹಾಲು ಕುಡಿದಿದೆ. ಹಾವೇರಿಯ ಬಸವೇಶ್ವರ ನಗರದಲ್ಲಿ ಈ ಘಟನೆ ನಡೆದಿದೆ. ಈ ದೃಶ್ಯಗಳು ಈಗ ವೈರಲ್ ಆಗಿವೆ. ಅಲ್ಲಿ ನೋಡಲ್ಲ.